ಕರ್ನಾಟಕ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿದರು। मुख्यमंत्री पदक पड़े अग्निशामक इलाके पेदे एंपि मुनियप्पा बंगारपेटे अग्निशामक ठानेयल्लि केलस माडुत्तिरुव प्रमुख अग्निशामक एंपि मुनियप्पा 2021ने सालिन मुख्यमंत्री पदकक्के आय्के आगिकोंडिद्दारे। विधानसभेय विरोध पक्षद नायकराद सिद्दरामय्य अवरु इंदु कोलारद आर्.एल्. जालप्प आस्पत्रेगे भेटी नीडि ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿರಿಯ ನಾಯಕ ಜಾಲಪ್ಪ ಅವರ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು। ಇದೇ ವೇಳೆ ಆರೋಗ್ಯ ಕುರಿತು ಸಿದ್ದರಾಮಯ್ಯ ಅವರು ವೈದ್ಯರಿಂದ ಮಾಹಿತಿ ಪಡೆದರು। ಶಾಸಕ ನಾರಾಯಣಸಾಮಿ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಮುಖಂಡರಾದ ಕಯ್ಯೂಮ್ ಅನಿಲ್ ಕುಮಾರ್ ಹಾಜರಾಗಿದ್ದರು। ಎರಡು ಸಾವಿರದ ಇಪ್ಪತ್ತೊಂದನೇ ಸಾರಿಗೆ ರಾಜ್ಯಾದ್ಯಂತ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಯ 20 ಮಂದಿ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆಯಾದವರಲ್ಲಿ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅಗ್ನಿಶಾಮಕ ಠಾಣೆಯ ಪ್ರಮುಖ ಅಗ್ನಿಶಾಮಕ ಎಂಬಿ ಮುನಿಯಪ್ಪ ಒಬ್ಬರಾಗಿದ್ದಾರೆ। ನರಸಾಪುರದ ಬಳಿ ಇರುವ ಕರಡಿಬಂಡೆ ಗ್ರಾಮದಲ್ಲಿ ಹುಟ್ಟಿದ ಇವರು 1994 ರಲ್ಲಿ ಬೆಂಗಳೂರಿನ ದಕ್ಷಿಣ ಅಗ್ನಿಶಾಮಕ ಠಾಣೆಯಲ್ಲಿ ಸೇವೆಗೆ ಸೇರಿದ ಇವರು ನಂತರ ಮಹಾದೇವಪುರದಲ್ಲಿ 12 ವರ್ಷ ಹೊಸಕೋಟೆಯಲ್ಲಿ 5 ವರ್ಷ ಮತ್ತು ಪ್ರಸ್ತುತ ಬಂಗಾರಪೇಟೆಯಲ್ಲಿ ಕಳೆದ 5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ। ಇವರ ಸೇವೆಯನ್ನು ಗುರುತಿಸಿ ಸರ್ಕಾರದ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆಗೊಂಡಿರುವ ಸಿಬ್ಬಂದಿ ಎಂಬಿ ಮುನಿಯಪ್ಪ ಎಲ್ಲಾ ಕ್ಷೇತ್ರಗಳಲ್ಲೂ ಮುನ್ನುಗ್ಗಿ ಸೇವೆ ಮಾಡುವರಾಗಿದ್ದಾರೆ। ಇವರನ್ನು ಸರ್ಕಾರ ಪದಕಕ್ಕೆ ಆಯ್ಕೆ ಮಾಡಿರುವುದು ಸಂತೋಷದ ವಿಷಯ ಎನ್ನುತ್ತಾರೆ ಬಂಗಾರಪೇಟೆ ಅಗ್ನಿಶಾಮಕ ಠಾಣಾ ಅಧಿಕಾರಿ ಸೋಮಶೇಖರ್ ಪಿವಿ। ನಾನು ಪ್ರಮುಖ ಅಗ್ನಿಶಾಮಕ 1485 ಎಂಬಿ ಮುನಿಯಪ್ಪ ಅಂತ ಬಂಗಾರಪೇಟೆ ಅಗ್ನಿಶಾಮಕ ಠಾಣೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ। ಕೆಜಪ್ನಲ್ಲಿ ಗಣಿ ಒಳಗಡೆ 5 ಜನ ಒಳಗಡೆ ಬಿದ್ದಿರ್ತಾರೆ ಅವರನ್ನು ರಕ್ಷಣೆ ಮಾಡಕಂತ ನಾವು ಇಲ್ಲಿಂದ ಕರೆಸಿದ್ದು ನಾವು ಅಧಿಕಾರಿಗಳು ಅಧಿಕಾರ ಅಂತ ನಮ್ಮ ಅಗ್ನಿಶಾಮಕ ಠಾಣೆ ಅಧಿಕಾರಿ ಸೋಮಶೇಖರ್ ಅವರು ಮತ್ತು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶ್ರೀ ರಾಜೇಂದ್ರ ಸರ್ ಅವರು ಮತ್ತು ನಮ್ಮ ಸಿಎಪ ಸಾಹೇಬರು ಆಗಿದ್ದಾಗ ಅವರು ಗುರುಲಿಂಗ ಸರ್ ಇವರು ಇಲಾಖೆಯಿಂದ ಎಲ್ಲ ಇದ್ದಂಥ ಅಧಿಕಾರಿಗಳು ಬಂದು ನಾವು ಒಳಗಡೆ ಹೋಗಿ ಅವರನ್ನು ಶೋಧನೆ ಮಾಡಿದಾಗ ಇದು ಬ್ರೀತಿಂಗ್ ಆಪರೇಟರ್ ಹಾಕ್ಕೊಂಡು ನಾವು ಒಳಗಡೆ ಹೋಗಿ ಅಲ್ಲಿ ಗಾಳಿ ವಿಷದ ಗಾಳಿ ಇತ್ತು ಆ ವಿಷದ ಗಾಳಿಯನ್ನು ಇದು ಮಾಡಿ ನಾವು ಜಿಲ್ಲಾಧಿಕಾರಿ ಅಗ್ನಿಶಾಮಕ ಅಧಿಕಾರಿ ಅಂತ ರಾಘವೇಂದ್ರ ಸರ್ ಅವರು ಮತ್ತು ನಾವು ಇಬ್ಬರು ಹೋಗಿ ಒಳಗಡೆ ಅವ್ರನ್ನ ಸತ್ತಿರೋಂಥ ಬಾಡಿಗಳನ್ನು ನಾವು ಮೇಲೆ ಒಯ್ದ್ರಿ ಬಂದು ಅವರ ಸಹಕಾರದಿಂದ ನಾನು ಒಳಗಡೆ ಹೋಗಿ ಸಹಕರಿಸ್ಕೊಂಡು ಬಂದಿದ್ರಿ ಸರ್ ಈ ಅಧಿಕಾರಿಗಳು ನನ್ನನ್ನು ಗುರುತಿಸಿ ನನಗೆ ಪದಕವನ್ನು ವಿತರಿಸಿ ಮಾಡಿದ್ದಾರೆ ಮತ್ತು ಸರ್ಕಾರ ಕೊಟ್ಟಿರೋದಕ್ಕೂ ನನಗೂ ಅದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಅಧಿಕಾರಿಗಳಿಗೂ ನಾನು ತುಂಬ